ನಮಸ್ಕಾರ, ಇ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿಂದಾಜ್. ಮೊದಲಿಗೆ ಹೆಡ್ಲೈನ್ಸ್. ತುಮಕೂರು ಅಖಾಡಕ್ಕೆ ಮಾಜಿ ಪ್ರಧಾನಿ ಎಂಟ್ರಿ. ವಿ ಸೋಮಣ್ಣರನ್ನ ಗೆಲ್ಲಿಸಲು ದೇವೇಗೌಡರು ತಂತ್ರ. ನನ್ನ ಉಸಿರು ಇರುವವರೆಗೂ ಬಿಜೆಪಿ ಬಿಟ್ಟು ಹೋಗೋಲ್ಲ, ಇದೇ ಕ್ಷೇತ್ರದಲ್ಲಿ ಬಿಜೆಪಿ ಕಟ್ಟುತ್ತೇನೆ, ಕಷ್ಟದ ಸಮಯದಲ್ಲಿ ಜೊತೆಗೆ ಇದ್ದವರನ್ನ ಕೈ ಬಿಡೋಲ್ಲ, ಡಾಕ್ಟರ್ ಕೆ ಸುಧಾಕರ್. ರಕ್ಷಾ ರಾಮಯ್ಯಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ, ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳ ಭೇಟಿ, ಟಿಕೆಟ್ ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿ. ಇಬ್ಬರ ಜಗಳ, ಮೂರನೆಯವರಿಗೆ ಲಾಭ, ಕೋಲಾರ ಕ್ಷೇತ್ರಕ್ಕೆ ಹೊರಗಿನ ಅಭ್ಯರ್ಥಿ ಕೆವಿ ಗೌತಮ್ ಹೆಸರು ಅಂತಿಮಗೊಳಿಸಿ ಎಐಸಿಸಿ ಪ್ರಕಟಣೆ. ವಾರ್ತೆಗಳ ವಿವರ. ತುಮಕೂರು ಅಖಾಡಕ್ಕೆ ಇಂದು ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ವಿ ಸೋಮಣ್ಣ ಅವರನ್ನ ಗೆಲ್ಲಿಸಲು ಮಾಜಿ ಪ್ರಧಾನಿ ದೇವೇಗೌಡರು ರಣತಂತ್ರ ರೂಪಿಸಿದ್ದು, ಇಂದು ತುಮಕೂರಿನಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ನೀಡಿ ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಬೇಕೆಂದರು. ತುಮಕೂರು ಜಿಲ್ಲಾ ಮಟ್ಟದ ಜೆಡಿಎಸ್ ಮುಖಂಡರ ಸಭೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾತನಾಡಿ, ನಮ್ಮೆಲ್ಲರ ಅಭ್ಯರ್ಥಿಯಾಗಿ ಸೋಮಣ್ಣ ನಿಂತಿದ್ದಾರೆ. ಚುನಾವಣೆ ಮುಗಿದ ಮೇಲೆಯೂ ಬಿಜೆಪಿ ಜೆಡಿಎಸ್ ಸಂಬಂಧ ಮುಂದುವರಿಯುತ್ತೆ, ಈ ಸಂಬಂಧ ಕಾಪಾಡಿಕೊಂಡು ಹೋಗ್ತೀವಿ. ಯಾಕೆ ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ತಲುಪಿದೆ? ಎಲ್ಲಿದೆ ಕಾಂಗ್ರೆಸ್? ಇಡೀ ಹಿಂದೂಸ್ತಾನದಲ್ಲಿ ಕಾಂಗ್ರೆಸ್ ನಾಲ್ಕು ಕಡೆ ಇದೆ, ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ, ಕರ್ನಾಟಕದಲ್ಲಿ ಮಾತ್ರ ಇದೆ. ಎಲ್ಲಿದೆ ಕಾಂಗ್ರೆಸ್? ಈ ಕರ್ನಾಟಕ ಸಮನ್ವಯ ಸಮಿತಿಯಲ್ಲಿ ನಾನು ಒಂದು ಶಬ್ದ ಬಳಕೆ ಮಾಡಿದೆ. ನಾನು ಯಾವತ್ತೂ ಕಟುವಾದ ಶಬ್ದ ಬಳಕೆ ಮಾಡೋಲ್ಲ. ಮೈಸೂರಿನಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿ ಹೇಳ್ತಾರೆ, ಜೆಡಿಎಸ್ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಕುಮಾರಸ್ವಾಮಿಗೆ ಅವರ ಮಗನನ್ನ ಗೆಲ್ಲಿಸೋಕೆ ಆಗಲ್ಲ, ಕುಮಾರಸ್ವಾಮಿ ತಂದೆ ತುಮಕೂರಿನಲ್ಲಿ ನಿಂತಾಗ ಗೆಲ್ಲಿಸೋಕೆ ಆಗಿಲ್ಲ ಎಂದು ವ್ಯಂಗ್ಯ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರ್ಯಕರ್ತರು ಉತ್ತರ ಕೊಟ್ಟು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕೆಂದರು. ಇಲ್ಲಿ ಬೀರ್ಬಿಟ್ರೆ ಅವತ್ತು ಈ ಅಫ್ಘಾನಿಸ್ತಾನ ನಿವೃತ್ತ ಬಿಡಲಿಲ್ಲ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಕಾಂಗ್ರೆಸ್ನವರು ಅಗರ್ಭ ಶ್ರೀಮಂತರನ್ನ ಸ್ಪರ್ಧಿಸಲು ಅವಕಾಶ ಕೊಟ್ಟಿದ್ದೆ. ಲೀಡರ್ಗಳನ್ನ ಬುಕ್ ಮಾಡುತ್ತಾರಂತೆ. ನಾವೇನು ಕುರಿಗಳು ಅಲ್ಲ ಮಾರಾಟಕ್ಕೆ. ಇಡೀ ರಾಜ್ಯದಲ್ಲಿ ಸುತ್ತಾಡಿ ಕೆಲಸ ಮಾಡಿದ್ದೇನೆ, ನನಗೆ ಹೆದರಿಕೆ ಇಲ್ಲ. ನನ್ನ ಅಧಿಕಾರದ ಅವಧಿಯಲ್ಲೂ ನನ್ನ ಕ್ಷೇತ್ರದ ಯೋಚನೆ ಮಾಡ್ತಾ ಇದ್ದೆ. ದೇವರಿದ್ದಾನೆ, ಎಲ್ಲವನ್ನ ನೋಡಿಕೊಳ್ತಾನೆ ಎಂದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ಮಾಡಿದ್ರು. ಚಿಕ್ಕಬಳ್ಳಾಪುರ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್, ನಂದೀಶ್ ರೆಡ್ಡಿ, ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಉಪಸ್ಥಿತಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಯನ್ನ ಉದ್ದೇಶಿಸಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ನರೇಂದ್ರ ಮೋದಿ ಪ್ರಧಾನಿ ಆಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ. ರಾಜ್ಯದ ಕಾಂಗ್ರೆಸ್ ಮುಖಂಡರು ಕೊರೋನಾ ಮುಂದಿಟ್ಟು ಅಪಪ್ರಚಾರ ಮಾಡ್ತಿದ್ದಾರೆ. ಒಂದು ವರ್ಷ ಆಯಿತು ಸರ್ಕಾರ ಬಂದು, ಯಾಕೆ ಏನು ಮಾಡಲಿಕ್ಕೆ ಆಗಲಿಲ್ಲ? ನಾನು ನ್ಯಾಯಯುತವಾಗಿ ಕೆಲಸ ಮಾಡಿದ್ದೇನೆ, ಯಾರಿಗೂ ಮೋಸ ಮಾಡಿಲ್ಲ, ಹೆದರಿಕೆಯೂ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದಂತೆ 400 ಸ್ಥಾನ ಮೀರಬೇಕಾದ್ರೆ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ಬೇಕು. ನನ್ನನ್ನು 3 ಬಾರಿ ಗೆಲ್ಲಿಸಿದ ಕ್ಷೇತ್ರ ಕರ್ಮಭೂಮಿ, ನಾನು ಅಂತಿಮವಾಗಿ ಮಣ್ಣಾಗುವ ಭೂಮಿ ಚಿಕ್ಕಬಳ್ಳಾಪುರ. ಇಡೀ ಕ್ಷೇತ್ರದ ನನ್ನವರಿಗಾಗಿ 10 ವರ್ಷ ದುಡ್ದಿದ್ದೇನೆ, ಇದುವರೆಗೂ ನ್ಯಾಯಯುತವಾಗಿ ನನ್ನವರಿಗಾಗಿ ದುಡ್ದಿದ್ದೇನೆ, ಯಾರಿಗೂ ಇದುವರೆವಿಗೂ ಸುಳ್ಳು ಹೇಳಲಿಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಸೋಲಾಗಿದೆ, ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಮತ್ತೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೇನೆ ಎಂದರು. ದೇವರಳ್ಳಿ ನೆಲ
ಹಾಗೂ ನಮ್ಮ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರ ಮುಖಂಡರು ಸಭೆ ಸೇರಿ ಮಾತಾಡ್ತಾ ಇದ್ದೀವಿ. ಆ ಸಭೆಯಲ್ಲಿ ಮಾತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗುತ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ಎಲ್ಲ ಹಿರಿಯ ಮುಖಂಡರು, ಜೆಡಿಎಸ್ ಬಿಜೆಪಿ ಹಿರಿಯ ಮುಖಂಡರು, ಇವತ್ತು ನಮ್ಮ ಶಕ್ತಿ ಹೆಚ್ಚಾಗಿದೆ, ಮೈತ್ರಿ ಆಗಿದೆ ಇವತ್ತು ನಮ್ಮ, ಹಾಗಾಗಿ ನಮ್ಮ ಶಕ್ತಿ ಹೆಚ್ಚಾಗಬೇಕು. ನಮ್ಗೇನೆ ಈ ಬಾರಿ 76 ಬಂದಿದೆ, 100,000 ಹೆಚ್ಚು ಮತಗಳನ್ನ ಈ ಕ್ಷೇತ್ರದಿಂದ ತಂದುಕೊಡ್ಬೇಕು ಅಂತ ಹೇಳಿ ಮನವಿ. ಎಲ್ಲರೂ ಕೂಡ ಬೆಲೆ ಹೆಚ್ಚಾಗಿದೆ, ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಕೊಡುವ ಸರ್ಕಾರ ಆಗಿದೆ. ಶಾಶ್ವತವಾದಂತಹ ಗ್ಯಾರಂಟಿಯನ್ನು ಕೊಡುವಂತದ್ದು ಮೋದಿ ಗ್ಯಾರಂಟಿ. ಮೋದಿ ಗ್ಯಾರಂಟಿ ಏನು? ಇವತ್ತು ಸ್ವಚ್ಛ ಅಭಿಯಾನ, ಸ್ವಚ್ಛ ಭಾರತದಲ್ಲಿ ನಮ್ಮ ಮಹಿಳೆಯರಂತೆ ಗೊತ್ತಾಗ್ತದೆ, ಸುಮಾರು 12 ಕುಟುಂಬಗಳಲ್ಲಿ ಇವತ್ತು ಶೌಚಾಲಯಗಳ ನಿರ್ಮಾಣ ಆಗಿದೆ. ಆಗಿದೆಯಲ್ವಾ? ಇದು ಮಹಿಳೆಯರ ಆರೋಗ್ಯ, ಮಕ್ಕಳ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಮಹಿಳೆಯರ ಸ್ವಾಭಿಮಾನವಲ್ಲಂತ ಎಂಜಿಗಳನ್ನು ಕೆಲಸ ಮಾಡಿದ್ದಾರೆ. ಕಳೆದ 4 ಕೋವಿಡ್ ಸಂದರ್ಭದಲ್ಲಿ ಕೂಡ 10 kg ಅಕ್ಕಿಯನ್ನ ಕೊಟ್ಟರು. ಕಳೆದ ವರ್ಷ ಜನವರಿಯವರು ಕೂಡ 10 kg ಅಕ್ಕಿಯನ್ನ ಕೊಟ್ಟಿದ್ದು ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ. ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ಕೆವಿ ನಾಗರಾಜ್, ಮರಳುಕುಂಟೆ ಕೃಷ್ಣಮೂರ್ತಿ, ಅನು ಆನಂದ್, ಚಿಕ್ಕ ಗಿರಿಗಾರೆಡ್ಡಿ ರಾಮಸ್ವಾಮಿ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗುತ್ತಿದ್ದಂತೆ ಅಭ್ಯರ್ಥಿ ರಕ್ಷಾರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರನ್ನು ಭೇಟಿ ಮಾಡಿ ಸಹಕಾರ ಕೋರಿದ್ದು ಟಿಕೆಟ್ ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿದ್ದು ಅಂತಿಮವಾಗಿ ನಿರೀಕ್ಷೆಯಂತೆ ರಕ್ಷಾರಾಮಯ್ಯ ಅವರಿಗೆ ಟಿಕೆಟ್ ನೀಡಿದ್ದು, ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಶನಿವಾರ ರಕ್ಷಾರಾಮಯ್ಯ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಂಆರ್ ಸೀತಾರಾಮ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಅಭಿನಂದಿಸಿದರು. ಡಿಕೆ ಶಿವಕುಮಾರ್ ಕಡೆಯಿಂದ ಬಿ ಫಾರಂ ಸಹ ಪಡೆದುಕೊಂಡರು. ನಂತರ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರ ನಿವಾಸಕ್ಕೆ ತೆರಳಿ ಚುನಾವಣೆಗೆ ಸಂಪೂರ್ಣ ಸಹಕಾರ ನೀಡುವಂತೆ ಕೋರಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಶಾಸಕ ಪ್ರದೀಪ್ ಈಶ್ವರ್ ಭಾಗಿಯಾಗಿದ್ದರು. ಕಾಂಗ್ರೆಸ್ ಪಕ್ಷ ಸಾಗರವಿದ್ದಂತೆ ನಮ್ಮಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಏನೇ ಆದರೂ ವೀರಪ್ಪ ಮೊಯ್ಲಿ ಮತ್ತು ಶಿವಶಂಕರ್ ರೆಡ್ಡಿ ಅವರ ಆಶೀರ್ವಾದ ಪಡೆದು ಪ್ರಚಾರ ನಡೆಸುತ್ತೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಸಕಾರಾತ್ಮಕವಾದ ಪ್ರತಿಕ್ರಿಯೆ ಇದೆ. ಯುವ ಸಮೂಹ ಕೇಂದ್ರ ಸರ್ಕಾರದ ಬಗ್ಗೆ ಭ್ರಮ ನಿರಸನಗೊಂಡಿದ್ದು ರೋಸಿ ಹೋಗಿದ್ದಾರೆ. ಯುವ ಕೇಂದ್ರಿತ ಅಭಿವೃದ್ಧಿ ನಮ್ಮ ಆದ್ಯತೆ. ಬದಲಾವಣೆಗಾಗಿ ಯುವ ಸಮೂಹ ಕಾತುರದಿಂದ ಕಾಯುತ್ತಿದ್ದು ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗಿದೆ ಎಂದು ರಕ್ಷಾರಾಮಯ್ಯ ಹೇಳಿದರು. ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಒಂದು ಆಶೀರ್ವಾದದೊಂದಿಗೆ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿಕೆ ಶಿವಕುಮಾರ್ ಸಾಹೇಬರ ಒಂದು ಆಶೀರ್ವಾದದೊಂದಿಗೆ ಮತ್ತೆ ಪ್ರತಿಯೊಬ್ಬರು ನಮ್ಮ ಶಾಸಕರು, ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಗಳಾಗಿರ್ಬೋದು, ಹಿರಿಯ ನಾಯಕರು ವೀರಪ್ಪ ಮೊಯ್ಲಿ ಸಾಹೇಬರಾಗಿರ್ಬೋದು, ಶಿವಶಂಕರ ರೆಡ್ಡಿ ಸಾಹೇಬರಾಗಿರ್ಬೋದು, ಎಲ್ಲರದ ಒಂದು ಸಪೋರ್ಟ್ ಒಂದಿಗೆ ಮತ್ತೆ ನಮ್ಮ ತಂದೆಯವರಾದ ಎಂಆರ್ ಸೀತಾರಾಮ್ ಆಶೀರ್ವಾದದೊಂದಿಗೆ ಕಾರ್ಯಕ್ರಮ ಮತ್ತೆ ಈ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಫಾರ್ಮ್ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಇವತ್ತು 100-100 ಕಾಂಗ್ರೆಸ್ ಪಕ್ಷದ ಜಯ ಆಗುತ್ತೆ. ಜೂನ್ 4 ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲೆ ಬಂದು ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಿಗಾಗಿ ನಾವೆಲ್ಲ ಪಣ ತೊಟ್ಟಿ ಕೆಲಸ ಮಾಡುವ ಒಂದು ಖಚಿತವಾದ ಒಂದು ನಂಬಿಕೆ ಎಲ್ಲರಿಗೂ ಇದೆ. ಕಾರ್ಯಕರ್ತರು ಎಲ್ಲರೂ ಜೊತೆಗಾಗಿ ಈ ಒಂದು ಕ್ಷೇತ್ರದಲ್ಲಿ ಒಟ್ಟಾಗಿದ್ದಾರೆ. ಬಿಜೆಪಿನ ಒಂದು ಸುಧಾಕರ್ ಅವರನ್ನ ಸೋಲ್ಸಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಸಿದ್ಧವಾಗಿದ್ದಾರೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಸಿಬಿಎಸ್ಇಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು
ಸತತ 4 ವರ್ಷಗಳಿಂದ ಶೇಕಡಾ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ರವರೆಗೆ ನಿರಂತರ 8 ತಿಂಗಳು ಜೆಇ ನೀಟ್ ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ, ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇಬ್ಬ ರಾಜ್ಯಗಳ 3ನೇಯವರಿಗೆ ಲಾಭ ಎಂಬಂತೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕೆವಿ ಗೌತಮ್ ಅವರ ಹೆಸರು ಅಂತಿಮಗೊಳಿಸಿ ಎಐಸಿಸಿ ಪ್ರಕಟಿಸಿದ್ದು, ಈ ಮೂಲಕ ಕೆಎಚ್ ಮುನಿಯಪ್ಪ ಅವರ ಅಳಿಯ ಪೆದ್ದಣ್ಣ ಮತ್ತು ರಮೇಶ್ ಕುಮಾರ್ ಬಣದಿಂದ ಸೂಚಿಸಿದ್ದ ಅಭ್ಯರ್ಥಿಗಳನ್ನು ಕೈಬಿಡಲಾಗಿದೆ. ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಘಟಬಂಧನ್ ನಾಯಕರಿಗೆ ತಮ್ಮ ಪರ ಮುಖಂಡರಿಗೆ ಟಿಕೆಟ್ ಕೊಡಿಸಲು ವಿಫಲವಾದ ಹಿನ್ನೆಲೆಯಲ್ಲಿ ಹೊರಗಿನ ವ್ಯಕ್ತಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೌತಮ್ಗೆ ಹೈಕಮಾಂಡ್ ಟಿಕೆಟ್ ಘೋಷಣೆ ಮಾಡುವ ಮೂಲಕ ಟಿಕೆಟ್ ವಿಚಾರದಲ್ಲಿ ಇಬ್ಬರು ನಾಯಕರನ್ನ ಶಮನಗೊಳಿಸಿದೆ. ಆದರೆ ಕೋಲಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಾಗೂ ಸಚಿವ ಕೆಎಚ್ ಮುನಿಯಪ್ಪ ಗುಂಪುಗಳ ನಡುವಿನ ಗುಂಪುಗಾರಿಕೆ ಕಾರಣ ಟಿಕೆಟ್ ಹಂಚಿಕೆ ಕಗ್ಗಂಟಾಗಿತ್ತು. ಇಬ್ಬ ರಾಜ್ಯಗಳ 3ನೇ ವ್ಯಕ್ತಿಗೆ ಲಾಭ ಎಂಬಂತೆ ಕೋಲಾರಕ್ಕೆ ಹೊರಗಿನ ಹೊಸ ಮುಖಕ್ಕೆ ಅವಕಾಶ ನೀಡಲಾಗಿದೆ. ಅಲ್ಲದೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸಚಿವ ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ನೀಡಿದರೆ ಜಿಲ್ಲೆಯ 5 ಜನ ಶಾಸಕರು ರಾಜೀನಾಮೆ ನೀಡುವುದಾಗಿ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದರು. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ಕೆವೈ ನಂಜೇಗೌಡ, ಸಚಿವ ಎಂಸಿ ಸುಧಾಕರ್, ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ನಜೀರ್ ಅಹಮದ್ ರಾಜೀನಾಮೆ ನೀಡುವುದಾಗಿ ಹೇಳಿದರು. ಮತ್ತೊಂದೆಡೆ ಕೋಲಾರ ಲೋಕಸಭಾ ಎಸ್ಸಿ ಮೀಸಲು ಕ್ಷೇತ್ರಕ್ಕೆ ಎಡಗೈ ಸಮುದಾಯಕ್ಕೆ ಟಿಕೆಟ್ ನೀಡಬೇಕೆಂದು ಆಹಾರ ಸಚಿವ ಮುನಿಯಪ್ಪ ಪಟ್ಟು ಹಿಡಿದಿದ್ದು ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೊಡಿಸಲು ಇನ್ನಿಲ್ಲದ ಕಸರತ್ತು ನಡೆಸಿದರು. ಇತ್ತ ರಮೇಶ್ ಕುಮಾರ್ ಬಣ ಕೂಡ ತಮ್ಮ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸಲು ಪಟ್ಟು ಹಿಡಿದಿದ್ದು ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದರೆ ಯಾವುದೇ ಕಾರಣಕ್ಕೂ ಕೆಲಸವೇ ಮಾಡೋದಿಲ್ಲ ಎಂಬ ಎಚ್ಚರಿಕೆ ಸಂದೇಶ ಸಾರಿದ್ದಾರೆ. ಈ ಹಿನ್ನೆಲೆ ಹೈಕಮಾಂಡ್ 2 ಬಣದವರನ್ನ ಬಿಟ್ಟು 3ನೆಯ ಹೊರಗಿನ ಅಭ್ಯರ್ಥಿಗೆ ಮಣೆ ಹಾಕಿದ್ದಾರೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ದನಕರುಗಳಿಗೆ ಮೇವು ನೀರಿಗಾಗಿ ಕಾಯ್ದಿರಿಸಿರುವ ಗೋಮಾಳ ಜಮೀನೊಂದನ್ನ ಅದೇ ಗ್ರಾಮದ ಪ್ರಭಾವಿಯೊಬ್ಬ ಕಬಳಿಸಿಕೊಂಡು ಉಳುಮೆ ಮಾಡಿಕೊಳ್ತಿದ್ದು, ಜಮೀನು ಗ್ರಾಮದ ನಿವೇಶನ ರಹಿತರಿಗೆ ಹಂಚಿಕೆಯಾಗಲಿ ಅಥವಾ ಸರ್ಕಾರಕ್ಕೆ ಬಿಟ್ಟುಕೊಡ್ಲಿ ಎಂದು ಗ್ರಾಮಸ್ಥರು ಜಮೀನಿಗೆ ನುಗ್ಗಿ ಗಲಾಟೆ ಮಾಡಿದ ಸಂಗತಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕು ಕೊಂಡೇನಹಳ್ಳಿ ಪಂಚಾಯಿತಿ ನಕ್ಕಲ ಬಚ್ಚಹಳ್ಳಿ ಸರ್ವೆ ನಂಬರ್ 21ರಲ್ಲಿ ರಾಜ ಮಹಾರಾಜರ ಕಾಲದಿಂದಲೂ ದನ ಕರುಗಳು ಮೇವು ಮತ್ತು ನೀರಿಗಾಗಿ 7 ಎಕರೆ 26 ಗುಂಟೆ ಮೀಸಲಿಡಲಾಗಿತ್ತು. ಆದರೆ ಆ ಜಮೀನನ್ನ ಕಬಳಿಸಿ ಅಕ್ರಮವಾಗಿ ಉಳುಮೆ ಮಾಡಿಕೊಂಡಿರುವ ಲೋಕೇಶ್ ಎನ್ನುವವರ ವಿರುದ್ಧ ತಿರುಗಿಬಿದ್ದ ಗ್ರಾಮಸ್ಥರು, ಜಮೀನು ಉಳುಮೆ ಮಾಡುತ್ತಿರುವುದು ಅಕ್ರಮ, ಅದನ್ನು ಬಿಡುಗಡೆಗೊಳಿಸಿ ಗ್ರಾಮದಲ್ಲಿರುವ ನಿವೇಶನ ರಹಿತರಿಗೆ ನಿವೇಶನಕ್ಕಾಗಿ ಮೀಸಲಿಡಿ ಅಥವಾ ಸರ್ಕಾರದ ವಶಕ್ಕೊಪ್ಪಿಸಿ ಎಂದು ಗ್ರಾಮಸ್ಥರು ಗಲಾಟೆ ಮಾಡಿ ಜಮೀನು ಉಳುಮೆ ಮಾಡುತ್ತಿದ್ದ ಟ್ರ್ಯಾಕ್ಟರ್ಗೆ ಅಡ್ಡ ನಿಂತು ಪ್ರತಿಭಟಿಸಿದರು.
ಈ ವೇಳೆ ಪ್ರಭಾವಿ ಮಾಲೀಕ ಹಾಗೂ ಗ್ರಾಮಸ್ಥರಿಗೆ ಮಾತಿನ ಚಕಮಕಿ ನಡೆದು ಕೈ ಮಿಲಾಯಿಸಿದ್ರು. ನ್ಯಾಯ ಕೇಳಲು ಬಂದಿದ್ದ ಗಂಡಸರ ಮೇಲೆ ಹೆಂಗಸರ ಕೈ ಮಾಡಿ ಹೊಡೆಯುತ್ತಿರುವುದನ್ನು ಲೈವ್ ಆಗಿ ನೋಡಬಹುದು. ಜಮೀನು ಸಂಬಂಧಪಟ್ಟಂತೆ ಈ ಹಿಂದೆ ತಹಸೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ವಿವಾದಿತ ಜಮೀನು ಯಾರು ಉಳ್ಮೆ ಮಾಡಬಾರದು, ಯಾರಿಗೂ ಈ ಜಮೀನು ಮಾಡಿಲ್ಲ ಎಂದು ಸೂಚಿಸಿದರೂ ಕಂಡು ಕಾಣದಂತೆ ಲೋಕೇಶ್ ಎಂಬಾತ ಉಳ್ಮೆ ಮಾಡಿಕೊಂಡೇ ಬರ್ತಿದ್ದ ಎನ್ನಲಾಗಿದೆ. ಎಷ್ಟು ಬಾರಿ ಅಧಿಕಾರಿಗಳಿಗೆ ದೂರು ಕೊಟ್ಟರೂ ಏನೂ ಪ್ರಯೋಜನ ಆಗ್ತಿಲ್ಲ ಎಂದು ಗ್ರಾಮಸ್ಥರು ಇಂದು ಜಮೀನಿಗೆ ನುಗ್ಗಿ ಧರಣಿ ನಡೆಸಿದ್ರು. ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಏನು ಇವತ್ತು ಏನಾಗಿದೆಯಾ ಅಂತಂದರೆ, ಊರಲ್ಲಿ ನಿವೇಶನಗಳಿಲ್ಲ. ಆ ಇಲ್ಲದ ಕಾರಣದಿಂದ ಏನೋ ಅಲ್ಪ ಸ್ವಲ್ಪ ಗೋಮಾಳ ಇದೆ. ಆ ಅಲ್ಪ ಸ್ವಲ್ಪ ಗೋಮಾಳ ಇರೋದಂಥದ್ದನ್ನು ಇವರು ಏನು ಸ್ವಲ್ಪ ಬಲಡ್ವಾಗಿ ಸ್ವಲ್ಪ ದುಡ್ಡಲ್ಲಿ ಸ್ವಲ್ಪ ಒಂದು ದುಡ್ಡನ್ನು ಅಮ್ಮಿರ್ತಕ್ಕಂಥವ್ರು ಏನು ಊರಲ್ಲಿ ಎಲ್ಲೇ ಒಂದು ಚೂರು ಗೋಮಾಳ ಇದ್ದರೂ ಕೂಡ ಅದನ್ನು ಒಂಥರ ಕಬ್ಜಾ ಮಾಡಬೇಕು ಅನ್ನೋ ಥರ ಇವರು ಇದು ಮಾಡ್ತಾಯಿದ್ದಾರೆ. ಏನು ಪಬ್ಲಿಕ್ ಪ್ರಾಪರ್ಟಿ ಆಗಿರ್ಬೋದು, ಒಂದು ಸ್ವಲ್ಪ ಅದರಲ್ಲಿ ಡಾಕ್ಯುಮೆಂಟ್ಸಲ್ಲಿ ಒಂದು ಸ್ವಲ್ಪ ಒಂದು ಲೂಪ್ ಹೋಲ್ ಸಿಕ್ಕಿದ್ರೆ ಸಾಕು ಅದನ್ನು. ಯಾಕೆ ದುಡ್ಡಿದೆಯಲ್ಲ ಇವ್ರ ಹತ್ರ, ಅದನ್ನು ನಮ್ಮ ಹತ್ರ ದುಡ್ಡಿದೆ ಅಂತ ಏನು ಗ್ರಾಮಸ್ಥರ ಮೇಲಾಗಿರ್ಬೋದು ಇಲ್ಲ ಒಂಥರ ದೌರ್ಜನ್ಯವಾಗಿ ಬಿಹೇವ್ ಮಾಡೋಂಥದ್ದು ಈ ಊರಲ್ಲಿ ನಿವೇಶನಗಳಿಗಾಗಿ ಇರೋಂಥ ಜಾಗನ ಇವರು ಕಬ್ಜಾ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸುಮಾರು ವರ್ಷಗಳಿಂದ ಉಳುಮೆ ಮಾಡ್ತಿರುವ ಈ ಜಮೀನಿಗೆ 53 ಕಲಂನಲ್ಲಿ ಅರ್ಜಿ ಹಾಕಿದ್ದೇನೆ, ಅದಕ್ಕೆ ಉಳುಮೆ ಮಾಡ್ತಿರುವುದಾಗಿ ಜಮೀನು ಮಾಲೀಕ ಲೋಕೇಶ್ ತಿಳಿಸಿದ್ದಾರೆ. ಸುಮಾರು ನಮ್ಮ ಇದು ಬಂದ್ಬಿಟ್ಟು ಸರ್ಕಾರ ಗೋಮಾಳ ಜಮೀನು ಸರ್, 7 ಎಕರೆ ಚಿಲ್ಲರೆ ಇದೆ. ನಮ್ಮಪ್ಪ ಅವರು ಸುಮಾರು ಒಂದು 30 ವರ್ಷದಿಂದನೇ 53 ಫಾರಂ ಅರ್ಜಿ ಹಾಕಿದ್ದಾರೆ ಸರ್. ಅದ್ರ ಸಲುವಾಗಿ ನಾವು ಇಷ್ಟು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ವಿ. ಈಗ ಏಕಾಏಕಿ ನಮ್ಮವ್ರು ಬಂದುಬಿಟ್ಟು ಈಗ ನಮ್ಮ ಮೇಲೆ ಎಲ್ಲ ಜಗಳ ಮಾಡಿಕೊಂಡು ಎಲ್ಲ ನಾವೆಲ್ಲ ಬೆಳೆಯಕ್ಕಿರೋದನ್ನೆಲ್ಲ ನಾಶ ಮಾಡಿ ಸರ್, ಟೊಮಾಟೊ ಹಾಕಿದ್ವಿ, ಶಾಮಂತಿ ಹಾಕಿದ್ವಿ, ಆಲೂಗಡ್ಡೆ ಹಾಕಿದ್ವಿ, ಎಲ್ಲವೂ ದಾಖಲಿದ್ದಾವೆ. ಯಾರು ತೊಂದರೆ ಕೊಡ್ತಾರೆ ನಿಮಗೆ? ಪ್ರಭಾಕರ ಅಂಬರೀಷ್ನು ರಘು ಇಂಥವರೆಲ್ಲ ಇಂಥವ್ರು ಜಾಗ ಇಷ್ಟು ವರ್ಷಗಳಿಂದ ಯಾರು ನಿಮ್ಮ ತಂದೆಯವರು ಇದ್ರ ಈ ಜಾಗದಲ್ಲಿ? ಹೌದು ಸರ್, ಕೆಳಗಡೆ ಸರ್ ನಮ್ಮ ತಂದೆಯವರು ಇದ್ರು ಸರ್. ನಿಮ್ಮ ತಂದೆಯವ್ರು ಆದ್ಮೇಲೆ ನೀವು ನಾವು ಮಾಡ್ಕೊಂತ ಇದ್ರಿ? ಎಷ್ಟು ವರ್ಷ ಆಗಿದೆ ರೀ 53 ಫಾರಂ ಹಾಕಿ? ಸುಮಾರು 30 ವರ್ಷ ಆಗಿದೆ ಸರ್. 30 ವರ್ಷದಿಂದ 30 ವರ್ಷದಿಂದ ಕಮಿಟಿ ಹತ್ರ ಏನಾದ್ರು ಬಂದಿದೆಯಾ? ಎಲ್ಲ ರೆಡಿ, ಫೈಲು ರೆಡಿ ಆಗಿದೆ ಸರ್. ಓಕೆ, ಫೈಲು ರೆಡಿ ಆಗಿದೆ ಆಲ್ರೆಡಿ, ಇದು ಹೈಕೋರ್ಟಲ್ಲಿ ಕೇಸ್ ಇದೆ ಸರ್, ನಾವು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ನಿಮ್ಮ ತಂದೆಯವ್ರಿಗೆ ಏನಾದರೂ ಬೇರೆ ಕಡೆ ಆಗಿತ್ತಾ ನಿಮ್ಮ ಕುಟುಂಬದಲ್ಲಿ ಏನಾದರೂ? ಸರ್ ಆಗಿತ್ತು ಅಂದರೆ ಆಗಿದೆ ಸರ್, ತಂದೆಯವರು ಒಂದು ತಂದೆಯವ್ರಿಗೆ ಆಗಿದ್ರೆ ತಂದೆಯವ್ರು ತೀರ್ಕೊಂಡ ಮೇಲೆ ಬೇರೆಯವ್ರಿಗೆ ಮಾಡ್ಬೋದು ಅಂತ ಅವಕಾಶ ಇದೆ. ಅವಕಾಶ ಪರವಾಗಿ ನಾವು ಮಾಡ್ಕೊಂತ ಇದ್ದೀವಿ. ಎಷ್ಟು ಎಕರೆ ಆಗಿತ್ತು? 2 ಎಕರೆ ಆಗಿದೆ ಸರ್. ಇನ್ನು ಈ ರೀತಿಯ ಘಟನೆಗಳು ಇದೊಂದೇ ಊರಲ್ಲ, ಸಾಕಷ್ಟು ಗ್ರಾಮಗಳಲ್ಲಿದೆ. ಈ ರೀತಿಯ ವ್ಯಾಜ್ಯಗಳು ಸರ್ವೇ ಸಾಮಾನ್ಯವಾಗಿದ್ದು ಇದಕ್ಕೆಲ್ಲ ಕಂದಾಯ ಅಧಿಕಾರಿಗಳು ಸರಿಯಾದ ರೀತಿ ಗುರುತಿಸಿ ಹದ್ದುಬಸ್ತು ಮಾಡದೇ ಇರುವುದೇ ಕಾರಣ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೆಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನಿವೇಶನ ಬೇಕೇ ಬೇಕು, ಯಾವ ಜಾಗದಲ್ಲಿ ಬೇಕು ಜಾಗ? ಕಳ್ಳರಿಗೆ ಭೂಕಂಪಳಿಕೆ ಮಾಡುತ್ತಿರುವ ಕಳ್ಳರಿಗೆ. ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವು ಕಡೆ ಸಾಮಾಜಿಕ ಪರಿವರ್ತನೆಗೆ ಸದಾ ದುಡಿಯುತ್ತಿರುವ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವ ಮಹಂತೇಶ ಶಾರ್ಟ್ ಫಿಲಂಗಳ ಮೂಲಕ ಸಮಾಜ ಪರಿವರ್ತನೆಗೆ ಪ್ರಯತ್ನಿಸಿದ್ದು 45 ಬಾರಿ ರಕ್ತದಾನ ಮಾಡಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಲು ಸ್ವಂತ ಖರ್ಚಿನಿಂದ 1000 ರೂಪಾಯಿಗಳನ್ನು ವ್ಯಯಿಸಿಕೊಂಡಿರುವ ಮಹನ್ ಬೇಸಿಗೆ ಬಿರುಬಿಸಿಲಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸುವ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಭಾಗದಲ್ಲಿ ಹುಟ್ಟಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವ ಮಹಾನ್ ಎಂದೇ ಪ್ರಸಿದ್ಧಿ ಪಡೆದಿರುವ
ಮಹಾಂತೇಶ ಶಾರ್ಟ್ ಫಿಲಂಗಳ ಮೂಲಕ ಸ್ಥಳೀಯ ಕಲಾವಿದರಿಗೆ ಅವಕಾಶಗಳನ್ನು ಕೊಟ್ಟು ಸಾಮಾಜಿಕ ಪರಿವರ್ತನೆ ಸಂದೇಶವನ್ನು ಸಾರುತ್ತಿರುವ ಮಹಾನ್ ಎಮರ್ಜೆನ್ಸಿ ಸಂದರ್ಭ ಜೀವದಾತರಾಗಲು ಇದುವರೆಗೂ ಸುಮಾರು 45 ಬಾರಿ ರಕ್ತದಾನ ಮಾಡಿದ್ದಾರೆ. ಪ್ರಾಣಿ ಪಕ್ಷಿಗಳ ರಕ್ಷಣೆಗೂ ಮುಂದಾಗಿದ್ದು 2008 ಬೇಸಿಗೆ ವೇಳೆ ಕಾಡುಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನೀರುಣಿಸಲು ತನ್ನ ಸ್ವಂತ ಖರ್ಚಿನಿಂದಲೇ ಸಿಮೆಂಟ್ ತೊಟ್ಟಿಗಳನ್ನು ಮಾಡಿಸಿ ಅಲ್ಲಿ ಇಟ್ಟು ನೀರುಣಿಸುವ ಕೆಲಸ ಮಾಡುತ್ತಿದ್ದಾರೆ. ಇನ್ಯೂಸ್ ಟಿವಿಯೊಂದಿಗೆ ಮಾತನಾಡಿರುವ ಮಹಾನ್, ನಾನೇನೋ ತೊಟ್ಟಿಗಳನ್ನು ಇಟ್ಟು ಬಂದಿದ್ದೇನೆ, ಅದರಲ್ಲಿ ಆಗಾಗ ನೀರು ತುಂಬಿಸುತ್ತೇನೆ. ಬೇರೆಯವರು ನೀರು ತುಂಬಿಸುವ ಕೆಲಸ ಮಾಡಲಿ, ಆದರೆ ಅಲ್ಲಿ ಇಟ್ಟಿರುವ ತೊಟ್ಟಿಗಳನ್ನು ಕದ್ದೊಯ್ದಿದ್ದಾರೆ, ಕೆಲವು ತೊಟ್ಟಿಗಳನ್ನು ಹೊಡೆದು ಹಾಳು ಮಾಡಿದ್ದಾರೆ. ಅದೇ ನನಗೆ ಬೇಸರ. ಮನುಷ್ಯರಾದರೆ ಯಾರ ಹತ್ರ ಆದರೂ ಕೇಳಿಕೊಂಡಾದರೂ ಹೊಟ್ಟೆ ತುಂಬಿಸಿಕೊಳ್ತಾರೆ, ಪ್ರಾಣಿ ಪಕ್ಷಿಗಳು ಯಾರನ್ನ ಕೇಳ್ತಾವೆ? ಅಷ್ಟಕ್ಕೂ ಕಾಡು ಬಿಟ್ಟು ನಾಡಿಗೆ ಬಂದರೆ ಕೊಂದು ತಿಂತಾರೆ ಎಂದು ತನ್ನ ಸಾಮಾಜಿಕ ಕಳಕಳಿಯನ್ನು ತೋಡಿಕೊಂಡಿದ್ದಾರೆ. ಸರ್, ನಾನು 2018 ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೆ, ವಾಟರ್ ಫಾರ್ ವಾಯ್ಸ್ಲೆಸ್ ಅಂತ. ಇದ್ರ ಮೂಲ ಉದ್ದೇಶ ಏನು ಅಂತೇಳಿದ್ರೆ, ಶುದ್ಧ ಕುಡಿಯೋ ನೀರು ಸರಬರಾಜು ಮಾಡಬೇಕು ಅಂತ ಪ್ರಾಣಿಗಳಿಗೆ. ಫಾರ್ ಎಕ್ಸಾಂಪಲ್, ನಮಗೀಗ ಬಾಯಿ ಇದೆ, ನಾವು ಕೇಳ್ಕೊಳ್ತೀವಿ ಅಂದರೆ ವಿ ಕ್ಯಾನ್ ಗೆಟ್ ದ ವಾಟರ್ ಫ್ರಮ್ ಎನಿವೇರ್, ಲೈಕ್ ಪರ್ಚೇಸ್ ಮಾಡ್ಬೋದು ಅಥವಾ ಬೋರ್ವೆಲ್ ಕೊರೆಸಿ ನೀರನ್ನ ಆಚೆ ತೆಗಿಬೋದು. ಬಟ್ ಆನಿಮಲ್ಸ್ ಆ ಥರ ಇರೋದಿಲ್ಲ, ಅದು ಕಂಪ್ಲೀಟ್ಲಿ ನ್ಯಾಚುರಲ್ ರಿಸೋರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಮನುಷ್ಯರು ಏನು ಮಾಡ್ತಾ ಇದ್ದಾರೆ, ಜಲಮೂಲಗಳು ಅಂದರೆ ಈಗ ಕೆರೆಗಳನ್ನ ಕುಂಟೆಗಳನ್ನ ಮುಚ್ಚೋದ್ರಿಂದ ಅದಕ್ಕೆ ನಾವು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಆಗ್ತಾಯಿದೆ. ಸೊ ಇದನ್ನು ನಾವು ಈ ಒಂದು ನಿಟ್ಟಿನಲ್ಲಿ ನಾನು 2018 ಒಂದು ಆಲೋಚನೆ ಬಂತು, ಈ ಕಾಡು ಪ್ರದೇಶಗಳ ಜೊತೆಗೆ ನಾಡಿನಲ್ಲಿ ವಾಸಂತ ಅಂದರೆ ಹ್ಯೂಮನ್ ಡಿಪೆಂಡೆಂಟ್ ಅನಿಮಲ್ಸ್ ಆಗಿರುವಂಥ ನಾಯಿಗಳಿಗೂ ಕೋತಿಗಳಿಗೆ ಇದಕ್ಕೆ ನೀರು ಸಿಗ್ತಾ ಇಲ್ಲ ಎಲ್ಲಿನೂ. ಬಿಕಾಸ್ ಎಲ್ಲ ಕಡೆಯೂ ಕಾಂಕ್ರೀಟ್ನ ಮಯ ಆಗ್ತಾ ಇದೆ, ಲೇಔಟ್ಗಳು ಮಾಡ್ತಾ ಇದ್ದೀವಿ ಎಲ್ಲ. ಸೊ ಇದಕ್ಕೆ ಏನಾಗ್ತದೆ ಅಂದರೆ, ಅದಕ್ಕೆ ನ್ಯಾಚುರಲಾಗಿ ವಾಟರ್ ಸಿಗ್ತಾ ಇಲ್ಲ. ಸೊ 2018 ನಾನೇನು ಮಾಡಿದೆ ಅಂದರೆ, ಒಂದು ಚಿಕ್ಕ ಚಿಕ್ಕ ತೊಟ್ಟಿಗಳನ್ನ ಒಂದು ಸಿಮೆಂಟ್ ರಿಂಗ್ಗಳನ್ನ ಇಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ತುಂಬ ಉತ್ಸಾಹ ಬಂತು ಅದರಿಂದ. ಸೊ ಅದನ್ನು 2018 ಈಗ 2024 ಅಂದರೆ 6 ಇಯರ್ಸ್ ಆಯಿತು. ಈಗ ಚಿಕ್ಕಬಳ್ಳಾಪುರದಾದ್ಯಂತ ಚಿಕ್ಕಬಳ್ಳಾಪುರ ಕೇತನಹಳ್ಳಿ ಫಾರೆಸ್ಟ್ ಮತ್ತು ಕಣಿವೆ ಪ್ರದೇಶದಲ್ಲಿ ಸುಮಾರು 29 ತೊಟ್ಟಿಗಳನ್ನ ಇಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಈಗ ನಿನ್ನೆ ಒಂದು 20,000 ಲೀಟರ್ ವಾಟರ್ನ ಸರಬರಾಜು ಮಾಡಿದ್ದೀನಿ ಕುಂಟೆಗಳಿಗೆ. ಸೊ ಅದು ಏನಾಗುತ್ತೆ ಅಂದರೆ, ಕಾಡು ಪ್ರಾಣಿಗಳಿಗೆ ಅಟ್ಲೀಸ್ಟ್ ಕಂಪ್ಲೀಟಾಗಿ ಅದನ್ನು ಒಂದು ಇಟ್ಸ್ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲದೇ ಇದ್ರೂ ಅಟ್ಲೀಸ್ಟ್ ಒಂದು 15 ದಿನದಿಂದ ಒಂದು ತಿಂಗಳಿಗೆ ನೀರನ್ನ ಕೊರತೆ ನೀಗಿಸ್ಬೋದು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕೆ ಎಸ್ ನಾರಾಯಣ ಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಯಾವುದೇ ದಾಖಲೆಗಳಿಲ್ಲದೆ ಖಾಸಗಿ ಬಸ್ನಲ್ಲಿ ಬೆಂಗಳೂರಿನಿಂದ ಆಂಧ್ರದ ಪುಂಗನೂರಿಗೆ ಸಾಗಿಸುತ್ತಿದ್ದ ಕುಕ್ಕರ್ಗಳು, ಮಿಕ್ಸಿಗಳು, ಗ್ಯಾಸ್ ಸ್ಟೌವ್ ಹಾಗೂ ಚಾಪೆಗಳನ್ನು ಮಾಡಿಕೆರೆ ಕ್ರಾಸ್ನಲ್ಲಿನ ಚೆಕ್ಪೋಸ್ಟ್ನಲ್ಲಿ ಚುನಾವಣಾ ಸಿಬ್ಬಂದಿ ವಶಕ್ಕೆ ಪಡೆದಿರುವ ಘಟನೆ ಶನಿವಾರ ಮಧ್ಯಾಹ್ನ 3 ಸಮಯದಲ್ಲಿ ನಡೆದಿದೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭೆ ಚುನಾವಣೆಯನ್ನು ಮುಕ್ತ ಹಾಗೂ ಶಾಂತಿಯುತವಾಗಿ ನಡೆಸಲು ತಾಲೂಕು ಆಡಳಿತ ಮುಂತಾಗಿದ್ದು, ಅಕ್ರಮ ಮದ್ಯ ಹಾಗೂ ಹಣ ಸಾಗಾಣಿಕೆಯನ್ನು ತಡೆಗಟ್ಟುವ ಉದ್ದೇಶದಿಂದ ತಾಲೂಕಿನ ಮಡಿಕೇರಿ ಕ್ರಾಸ್ನಲ್ಲಿ ತನಿಖಾ ಠಾಣೆಯನ್ನು ತೆರೆದು ಚುನಾವಣಾ ಅಧಿಕಾರಿಗಳು ತಪಾಸಣೆಯನ್ನು ಚುರುಕುಗೊಳಿಸಿದ್ದಾರೆ. ಶನಿವಾರ ಮಧ್ಯಾಹ್ನ ಬೆಂಗಳೂರಿನಿಂದ ಆಂಧ್ರದ ಪುಂಗನೂರಿಗೆ ಯಾವುದೇ ದಾಖಲೆಗಳಿರಲಿಲ್ಲ. 24 ಕುಕ್ಕರ್ಗಳು, 7 ಮಿಕ್ಸಿಗಳು, 4 ಗ್ಯಾಸ್ ಸ್ಟೌವ್, 2 ಐರನ್ ಬಾಕ್ಸ್, 2 ಟೇಬಲ್ ಫ್ಯಾನ್, 10 ತವಾಪೆಟ್ಸ್, 22 ಚಾಪೆಗಳನ್ನು ವಶಪಡಿಸಿಕೊಂಡು ಚುನಾವಣಾ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಿದ್ದಾರೆ. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ಅಂಗನವಾಡಿ ಕೇಂದ್ರದ ಮುಂದೆ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದ್ದು ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಲಕ್ಷ್ಯದ ಬಗ್ಗೆ ಇ ನ್ಯೂಸ್ ಟಿವಿಯಲ್ಲಿ ವರದಿ ಪ್ರಸಾರ ಮಾಡಿತ್ತು. ವರದಿಯ ಬಳಿಕ ಎಚ್ಚೆತ್ತುಕೊಂಡು ಶನಿವಾರ ಅಂಗನವಾಡಿ ಕೇಂದ್ರದ ಮುಂದೆ ಇದ್ದ ಚರಂಡಿ ಸ್ವಚ್ಛತೆಗೆ ಮುಂದಾಗಿದ್ದಾರೆ.
ಮಾಲೂರು ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಕಡತೂರು ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರುವ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಅಂಗನವಾಡಿಗೆ ಬರುವ ಅಮಾಯಕ ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿತ್ತು. ಅಂಗನವಾಡಿ ಕೇಂದ್ರದ ಮುಂಭಾಗದಲ್ಲಿರುವ ಚರಂಡಿ ಸುಮಾರು ವರ್ಷಗಳಿಂದ ಸ್ವಚ್ಛಗೊಳಿಸದೆ ಗಬ್ಬು ನಾರುತ್ತಿದ್ರು. ಹುಂಗೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ. ಇನ್ನು ಗ್ರಾಮಸ್ಥರು ಸುಮಾರು ಬಾರಿ ಚರಂಡಿಯನ್ನು ಸ್ವಚ್ಛತೆಗೊಳಿಸಿ ಎಂದು ಮನವಿ ಮಾಡಿದರೂ ಸ್ವಚ್ಛತೆಗೊಳಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂಬ ಸುದ್ದಿ ಈ ನ್ಯೂಸ್ ಟಿವಿಯಲ್ಲಿ ಬಿತ್ತರಗೊಂಡ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡು ಚರಂಡಿ ಸ್ವಚ್ಛತೆ ಮುಂದಾಗಿರುವುದಕ್ಕೆ ಗ್ರಾಮಸ್ಥರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಎನ್ಡಿಎ ಮೈತ್ರಿಕೂಟದಲ್ಲಿ ಜೆಡಿಎಸ್ ಪಕ್ಷ ಸೇರಿಕೊಂಡಿರೋದ್ರಿಂದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅನ್ನ ಗೆಲ್ಲಿಸಿಕೊಳ್ಳುವ ಉದ್ದೇಶದಿಂದ ಸಮನ್ವಯ ಸಭೆಯನ್ನ ಕರೆದು ಸಮಾಲೋಚನೆ ನಡೆಸಲಾಗಿದೆ ಎಂದು ಮಾಜಿ ಶಾಸಕ ಎಲ್ಎನ್ ನಾರಾಯಣ ಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಎಲ್ಎನ್ ನಾರಾಯಣ ಸ್ವಾಮಿ ಮಾತನಾಡಿದರು. ನಾವು ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ವಿಷಯವನ್ನ ತಿಳಿಸಬೇಕಿತ್ತು, ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿಪಡಿಸಬೇಕಿತ್ತು. ಈ ಹಿಂದೆ ಕಾಂಗ್ರೆಸ್ನೊಂದಿಗೆ ಮೈತ್ರಿಯಾಗಿದ್ದಾಗ ಬರೀ ಮುಖಾಮುಖಿ ಒಂದಾಗಿದ್ದೇವೆ ಹೊರತು ಹೃದಯಗಳು ಒಂದಾಗಿರಲಿಲ್ಲ. ಮುಂದೆ ಲೋಕಸಭೆಯಲ್ಲಿ ಆ ರೀತಿಯ ವ್ಯತ್ಯಾಸಗಳಾಗಬಾರದೆಂಬ ಕಾರಣಕ್ಕೆ ಪಕ್ಷದ ವರಿಷ್ಠರ ತೀರ್ಮಾನದಂತೆ ಎನ್ಡಿಎ ಮುಖಂಡರು ಕಾರ್ಯಕರ್ತರ ಜೊತೆಗೂಡಿ ಕೆಲಸ ಮಾಡಲಾಗುತ್ತದೆ. ಇನ್ನು ಏಪ್ರಿಲ್ 1 ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸಲಿದ್ದು ಕಾರ್ಯಕರ್ತರೊಂದಿಗೆ ಚರ್ಚಿಸಲಿದ್ದಾರೆ. ಸ್ಥಳ ಇನ್ನೂ ನಿಗದಿಯಾಗಿಲ್ಲ ಎಂದು ಮಾಹಿತಿ ನೀಡಿದರು. ನಾವು ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಈ ವಿಷಯನ ತಿಳಿಸಬೇಕಾಗಿತ್ತು. ಸಣ್ಣ ಪುಟ್ಟ ಬಿಜೆಪಿ ವ್ಯತ್ಯಾಸಗಳನ್ನು ಸರಿ ಮಾಡಿಕೊಂಡಿತ್ತು. ಯಾಕೆಂದರೆ ಹಿಂದೆ ಕಾಂಗ್ರೆಸ್ ಜೊತೆ ಮೈತ್ರಿಯಾದಾಗ ಬರೀ ಮುಖಾಮುಖ ಒಂದಾಗಿದ್ದೇ ಹೊರತು ನುಡಿಗಳು ಒಂದಾಗಿತ್ತು. ಆ ಒಂದು ಪರಿಣಾಮದಿಂದ ವ್ಯತ್ಯಾಸ ಆಗಿತ್ತು. ಮತ್ತು ಎನ್ಡಿಎ ಕಾಂಗ್ರೆಸ್ಗೆ ಆ ರೀತಿ ಯಾವುದೇ ಒಂದು ತೊಂದರೆ ಆಗಬಾರದು. ನಾವೆಲ್ಲರೂ ಒಗ್ಗಟ್ಟಾಗಿ ಏನಿವತ್ತು ಸುಧಾಕರ್ ಅವ್ರನ್ನ ನಮ್ಮ ಕ್ಷೇತ್ರಕ್ಕೆ ಎಂ ಪಿ ಆಗಿ ಘೋಷಣೆ ಮಾಡಿದ್ದಾರೆ. ಅವ್ರನ್ನ ನಾವೆಲ್ಲ ಒಗ್ಗಟ್ಟಾಗಿ ಅತ್ಯಂತ ಮತಗಳನ್ನು ಕೊಟ್ಟು ಕೆಲಸಗಳ ಮಾಡಬೇಕು ಅನ್ನೋ ಏಕೈಕ ಉದ್ದೇಶದಿಂದ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಮತ್ತು ಬಿ ಜೆ ಪಿಯಲ್ಲಿ ಇರ್ತಕ್ಕಂಥ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿ ಮಾಡಬೇಕು. ಈ ವೇಳೆ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ, ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ, ಪ್ರಧಾನ ಕಾರ್ಯದರ್ಶಿ ರವೀಂದ್ರ, ಕಾರ್ಯಾಧ್ಯಕ್ಷ ಲಕ್ಷ್ಮಣ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆವಿ ಮಂಜುನಾಥ್, ಬೂದಿಗೆರೆ ರಾಮಾಂಜನೇಯ ದಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವ ಮೂಲಕ ಕಾರ್ಯಕರ್ತರು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕೆಂದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಹೇಳಿದರು. ಗೌರಿಬಿದನೂರು ನಗರದ ಬೈಪಾಸ್ ರಸ್ತೆಯ ಸಾಯಿಕೃಷ್ಣ ಫಂಕ್ಷನ್ ಹಾಲ್ನಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭಾಗವಹಿಸಿ ಮಾತನಾಡಿ, ದೇಶದ ಅಭಿವೃದ್ಧಿಗಾಗಿ ಬಿಜೆಪಿ ಪಕ್ಷ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮನದಟ್ಟು ಮಾಡುವ ಮೂಲಕ ದೇಶದ ಅಭಿವೃದ್ಧಿಗಾಗಿ 3ನೇ ಬಾರಿಗೆ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮಾಡಬೇಕು. ಆ ಮೂಲಕ ದೇಶದ ಅಭಿವೃದ್ಧಿಗೆ ಎಲ್ಲರೂ ಬಿಜೆಪಿ ಪಕ್ಷಕ್ಕೆ ಮತ ನೀಡಬೇಕು. ಇಲ್ಲಿ ಯಾರೂ ಸಹ ಕಾರ್ಯಕರ್ತರು ಅಲ್ಲ, ನೀವೇ ಬಿಜೆಪಿ ಅಭ್ಯರ್ಥಿ ಎಂದುಕೊಂಡು ಮತಯಾಚನೆ ಮಾಡಬೇಕು. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಎರಡು ಪಕ್ಷಗಳ ನಾಯಕರು ಒಗ್ಗಟ್ಟಾಗಿ ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕೆಂದು ಹೇಳಿದರು. वही नरेंद्र मोदी चिकबल्लापुर का है. एक दूसरी बात भी, जब तक चुनाव चिन्ह कमल का तब तक ही वो नेता. हमें किसी नेता से, किसी व्यक्ति से कभी भी कोई निजी लगाव
नहीं होना चाहिए। हमारा लड़ाव सिर्फ और सिर्फ कमल चुनाव चिन्ह से है। मैं जानता हूं सुधाकर जी चुनाव जीतेंगे, बहुत सोच समझ करके हम लोगों ने इनके नाम का चयन किया है, बहुत अच्छे मतों से जीतेंगे। बीजेपी अभ्यर्थी डॉक्टर के सुधाकर मातनाडी, ನಾನು ಸಂಸದನಾದ ನಂತರ ನನ್ನ ಅವಧಿ ಮುಗಿಯುವ ಒಳಗೆ ಬಯಲುಸೀಮೆಗೆ ಶಾಶ್ವತವಾದ ನೀರಾವರಿ ಯೋಜನೆ ತರುವುದಾಗಿ ಭರವಸೆ ನೀಡಿದರು. ಬಿಜೆಪಿ ಪಕ್ಷಕ್ಕೆ ಕಾರ್ಯಕರ್ತರೇ ಆಧಾರ ಸ್ತಂಭಗಳು. ಇಡೀ ವಿಶ್ವದಲ್ಲಿ 20 ಕೋಟಿಗೂ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವ ಏಕೈಕ ಪಕ್ಷ ಎಂದರೆ ಅದು ಬಿಜೆಪಿ ಮಾತ್ರ. ವಿಶ್ವದಲ್ಲಿ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಉತ್ತಮ ಆಡಳಿತ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಬಡವರ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ. ಮೋದಿ ಸರ್ಕಾರ ಬಡವರಿಗೆ ಕೊಡುವ ಸರ್ಕಾರ, ಆದರೆ ಕಾಂಗ್ರೆಸ್ ಸರ್ಕಾರ ಬಡವರಿಂದ ಕಿತ್ತುಕೊಂಡು ತಿನ್ನುವ ಸರ್ಕಾರ. ಕಿಸಾನ್ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡವರಿಗೆ 10,000 ರೂಪಾಯಿ ನೀಡುತ್ತಿದ್ದರು, ಆದರೆ ಈಗ ಕಾಂಗ್ರೆಸ್ ಸರ್ಕಾರ 4,000 ರೂಪಾಯಿ ನೀಡುತ್ತಿಲ್ಲ. ಇದರಿಂದ ಬಡವರಿಗೆ ನಷ್ಟ ಸಂಭವಿಸಿದೆ. ಜಿಲ್ಲೆಯಲ್ಲಿ 5 ಲಕ್ಷ ಲೀಟರ್ ಹಾಲು ರೈತರು ಡೈರಿಗೆ ನೀಡ್ತಾರೆ. ನನ್ನ ಅಧಿಕಾರದ ಅವಧಿಯಲ್ಲಿ ಪ್ರತ್ಯೇಕ ಹಾಲು ಒಕ್ಕೂಟ ವ್ಯವಸ್ಥೆ ಮಾಡಲಾಗಿತ್ತು. ಅದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೋಲಾರಕ್ಕೆ ವಾಪಸ್ ನೀಡಿದ್ರು. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಆಧಾರ ಸ್ತಂಭ ಅಂದ್ರೆ ಯಾರು? ಕಾರ್ಯಕರ್ತರು. ನೀವಿಲ್ಲ ಅಂದ್ರೆ ಪಕ್ಷ ಇಲ್ಲ. ಹಾಗಾಗಿ ನಮ್ಮ ನಾಯಕರು ಹೇಳುವಂತ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ರು, ಭಾರತೀಯ ಜನತಾ ಪಕ್ಷ ನಾಯಕರ ಪಕ್ಷ ಅಲ್ಲ, ಇದು ಕಾರ್ಯಕರ್ತರ ಪಕ್ಷ ಅಂತ ಹೇಳಿದ್ರು. ಅದಕ್ಕೆ ವಿಶ್ವದಲ್ಲಿ ಅತಿ ದೊಡ್ಡ ಕಾರ್ಯಕರ್ತರನ್ನ, ಅತಿ ಹೆಚ್ಚು ಕಾರ್ಯಕರ್ತರನ್ನ ಇಟ್ಕೊಂಡಿರ್ತಕ್ಕಂತ ಪಕ್ಷ ನಮ್ಮ ಭಾರತೀಯ ಜನತಾ ಪಕ್ಷ ಅಂತೇಳಿ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. 20 ಕೋಟಿಗೂ ಹೆಚ್ಚು ಕಾರ್ಯಕರ್ತರಿರ್ತಕ್ಕಂತ ಪಕ್ಷ ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಇಲ್ಲ. ಇದು ನಮ್ಮ ಪಕ್ಷದ ಶಕ್ತಿ. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ರಮೇಶ್ ರಾವ್ ಶೆಲ್ಕೆ, ಎನ್ಎಂ ರವಿನಾರಾಯಣ ರೆಡ್ಡಿ, ಡಾಕ್ಟರ್ ಶಶಿಧರ್ ನಾರಾಯಣ ಸ್ವಾಮಿ, ಸಿಆರ್ ನರಸಿಂಹಮೂರ್ತಿ, ರಂಗನಾಥ್, ನಗರಸಭೆ ಸದಸ್ಯ ಮೋಹನ್, ಪುಣ್ಯವತಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಕೋಲಾರ ಕ್ಷೇತ್ರಕ್ಕೆ ಕಗ್ಗಂಟಾಗಿದ್ದ ಕಾಂಗ್ರೆಸ್ ಅಭ್ಯರ್ಥಿಗಳ ಘೋಷಣೆಗೆ ಕೊನೆಗೂ ಅಂತ್ಯ ಸಿಗಲಾಗಿದೆ. ಹೈಕಮಾಂಡ್ ಅಳೆದು ತೂಗಿ ಚಿಕ್ಕಬಳ್ಳಾಪುರಕ್ಕೆ ರಕ್ಷಾರಾಮಯ್ಯ, ಕೋಲಾರಕ್ಕೆ ಕೆವಿ ಗೌತಮ್ ಅವರನ್ನ ಅಭ್ಯರ್ಥಿಗಳಾಗಿ ಘೋಷಣೆ ಮಾಡಿದ್ದಾರೆ. ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಅಲರ್ಟ್ ಆದ ಕಾರ್ಯಕರ್ತರು ತಮ್ಮ ನೆಚ್ಚಿನ ದೇವಾಲಯಗಳಿಗೆ ದೌಡಾಯಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕೊನೆ ಪಟ್ಟಿ ಘೋಷಣೆವರೆಗೂ ಕಾಯಿಸಿದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಳೆದು ತೂಗಿ ಕೊನೆಗೂ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆ ಮಾಡಿದೆ. ನಿನ್ನೆ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಕ್ಷಾರಾಮಯ್ಯ ಹೆಸರು ಘೋಷಣೆ ಮಾಡಿದರೆ ಇಂದು ಬೆಳಗ್ಗೆ ಕೋಲಾರ ಕ್ಷೇತ್ರಕ್ಕೆ ಬೆಂಗಳೂರು ನಗರ ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷ ಕೆವಿ ಗೌತಮ್ ಅವರನ್ನ ಅಭ್ಯರ್ಥಿಯನ್ನ ಆಗಿಸಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮೂವರ ಮಧ್ಯೆ ನಡೆಯುತ್ತಿದ್ದ ಟಿಕೆಟ್ ಫೈಟ್ಗೆ ಕಾರಣ ಆಗಿದ್ದ ಇಬ್ಬರು ಸೀನಿಯರ್ಗಳನ್ನು ಹಿಂದಿಕ್ಕಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಕ್ಷಾ ರಾಮಯ್ಯ ಟಿಕೆಟ್ ಗಿಟ್ಟಿಸುವಲ್ಲಿ ಯಶಸ್ವಿಯಾಗಿದ್ದು, ರಕ್ಷಾಗೆ ಟಿಕೆಟ್ ಘೋಷಣೆಯಾಗ್ತಿದ್ದಂತೆ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಟೆಂಪಲ್ ರನ್ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಗೆಲುವಿಗೆ ಪ್ರಾರ್ಥನೆ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಮಂಡಿಕಲ್ ಕುಪೇಂದ್ರ, ಜೋಳದ ಕಿಟ್ಟಿ, ಎಸ್ಪಿ ಶ್ರೀನಿವಾಸ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಂಡರು. ಚಿಕ್ಕಬಳ್ಳಾಪುರ ಹೊರವಲಯ ಸೂಲಾಲಪ್ಪ ದಿನ್ನೆ ವೀರಾಂಜನೇಯ ದೇವಾಲಯಕ್ಕೆ ನಾಯನಹಳ್ಳಿ ನಾರಾಯಣಸ್ವಾಮಿ, ಬಲಿಜ ಸಮುದಾಯದ ಮುಖಂಡ ರಾಮಚಂದ್ರಪ್ಪ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಹೊಡೆದು ರಕ್ಷಾ ಗೆಲುವಿಗೆ ಪ್ರಾರ್ಥನೆ ಮಾಡಿಕೊಂಡರು. ಕೆಎಸ್ ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕು ಮಾಡಿಕೆರೆ ಕ್ರಾಸ್ನಲ್ಲಿ ನೆಲೆಸಿರುವ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಂಭ್ರಮ ಸಡಗರದಿಂದ ನೆರವೇರಿತು. ಚಿಂತಾಮಣಿ
ಚಿಂತಾಮಣಿ ಭಾಗದ ಜನತೆಯ ಆರಾಧ್ಯ ದೈವ ಎಂದೇ ಹೇಳಲಾಗುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ರಥೋತ್ಸವ ಕಾರ್ಯ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ರಥೋತ್ಸವದ ಹಿನ್ನೆಲೆಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರಿಗೆ ವಿಕ್ರಮ್ ಕಾಲೇಜಿನ ನರಸಿಂಹರೆಡ್ಡಿ ಕುಟುಂಬದವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ, ಅಭಿಷೇಕ, ಹೋಮ, ಹವನ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಮಧ್ಯಾಹ್ನ 3 ಗಂಟೆಗೆ ದೇವಾಲಯದ ಟ್ರಸ್ಟ್ನವರು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು. ವಿಶೇಷವಾಗಿ ಚಿಂತಾಮಣಿ ನಗರ ಹಾಗೂ ಮಾಡಿಕೆರೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ದೇವಾಲಯಕ್ಕೆ ಆಗಮಿಸಿ ದೇವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತರಿಗೆ ಅನ್ನದಾಸೋಹ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಪಾನಕ, ಹೆಸರು ಬೇಳೆಯನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾಡಿಕೆರೆ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಪಾಲ್ಗೊಂಡಿದ್ದರು. ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಜೆಡಿಎಸ್ ಪಕ್ಷ ರಾಜ್ಯದಲ್ಲಿ ಬಿಜೆಪಿ ಜೊತೆ ಮೈತ್ರಿ ಸಾಧಿಸಿ 3 ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದೆ. ಆದರೆ ಸ್ಥಳೀಯವಾಗಿ ಮೊದಲಿನಿಂದಲೂ ಬಿಜೆಪಿ ಪಕ್ಷ ಮತ್ತು ಅಭ್ಯರ್ಥಿಗಳನ್ನ ವಿರೋಧಿಸಿಕೊಂಡು ಬಂದಿರುವ ಕಾರ್ಯಕರ್ತರು ಅಷ್ಟು ಬೇಗ ಒಂದಾಗ್ತಾರಾ? ಅಂಥದ್ದೊಂದು ಬೆಳವಣಿಗೆ ಚಿಕ್ಕಬಳ್ಳಾಪುರ ತಳುಕು ಹಾಕುತ್ತಿದ್ದು, ಹಾವು ಮುಂಗುಸಿಯಂತಿರುವ ಜೆಡಿಎಸ್ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರು ಸುಧಾಕರ್ ಅನ್ನ ಬೆಂಬಲಿಸೋದು ಇಲ್ವಾ, ತಟಸ್ಥ ನಿಲುವು ತಗೊಳ್ಳೋದ ಅನ್ನೋದನ್ನ ಕಾರ್ಯಕರ್ತರು ಮಾಜಿ ಶಾಸಕರ ತೀರ್ಮಾನಕ್ಕೆ ಬಿಟ್ಟಿದ್ದಾರೆಂದು ತಿಳಿದು ಬಂದಿದೆ. ಹೌದು, ಹೈಕಮಾಂಡ್ ಮಟ್ಟದಲ್ಲಿ ಜೆಡಿಎಸ್ ಪಕ್ಷ ಬಿಜೆಪಿಯೊಂದಿಗೆ ಮೈತ್ರಿ ಸಾಧಿಸಿದೆ. ಅಳೆದು ತೂಗಿ 3 ಲೋಕಸಭಾ ಕ್ಷೇತ್ರಗಳನ್ನು ಪಡೆಯುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದೆ. ಆದರೆ ಮೊದಲಿಂದಲೂ ಎಣ್ಣೆ ಶೀಗೆ ಕಾಯ್ತರ ಎದುರಾಳಿಗಳಾಗಿ ಕೆಲಸ ಮಾಡುತ್ತಾ ಬಂದಿರುವ ಕಾರ್ಯಕರ್ತರು ಇದ್ದಕ್ಕಿದ್ದಂತೆ ಒಂದಾಗೋದು ಸಾಧ್ಯವಾ? ಅಂಥದ್ದೊಂದು ಬೆಳವಣಿಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಂತೆ ಕಂಡುಬರುತ್ತಿದೆ. ಇವತ್ತು ಮಾಜಿ ಶಾಸಕರ ಮನೆಯಲ್ಲಿ ಸಭೆ ನಡೆಸಿದ ನಗರಸಭಾ 31 ವಾರ್ಡ್ ಕಾರ್ಯಕರ್ತರ ಸಭೆಯಲ್ಲಿ ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕೆಲವರು ತಟಸ್ಥವಾಗಿರೋ ಎಂತಲೂ, ಕೆಲವರು ಸುಧಾಕರ್ನ ಸೋಲಿಸಬೇಕೆಂತಲೂ, ಮತ್ತೆ ಕೆಲವರು ಮೈತ್ರಿ ಧರ್ಮ ಪಾಲಿಸಬೇಕಂತಲೂ ಚರ್ಚೆ ನಡೆಸಿದ್ದು, ಅಂತಿಮವಾಗಿ ಯಾವ ತೀರ್ಮಾನಕ್ಕೆ ಬದ್ಧರಾಗಬೇಕು ಅನ್ನೋದನ್ನು ಮಾಜಿ ಕೆಪಿ ಬಚ್ಚೇಗೌಡರ ಹೆಗಲಿಗೆ ಹಾಕಿದ್ದಾರೆಂದು ತಿಳಿದು ಬಂದಿದೆ. ಅವರು 2 ದಿನ ಸಮಯ ತೆಗೆದುಕೊಂಡು ತೀರ್ಮಾನ ಪ್ರಕಟಿಸುವುದಾಗಿ ತಿಳಿಸಿದ್ದಾರೆಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ, ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕ ಸುಚ್ ಎಕ್ಕ ಸಪನ. ಡಾಕ್ಟರ್ ಜಾವ್ ಕಾಮೂಣು. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ.
ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 44 ಮರಸನಹಳ್ಳಿ ಹತ್ತಿರ ಎರಡು ಕಾರ್ ಮುಖಾಮುಖಿ ಡಿಕ್ಕಿಯಾಗಿ ನುಜ್ಜು ನುಜ್ಜಾಗಿವೆ. ಈ ಈಶಾ ಫೌಂಡೇಶನ್ಗೆ ಹೋಗುತ್ತಿದ್ದ ವಾಹನ ಮತ್ತು ಬೇರೊಂದು ಕಾರಿನ ನಡುವೆ ಅಪಘಾತಕ್ಕೆ ಕಾರಣವಾಗಿದ್ದು, ಈಶಾಗೆ ಬರುವ ವಾಹನಗಳು ರಸ್ತೆ ರೂಲ್ಸ್ ಫಾಲೋ ಮಾಡುತ್ತಿಲ್ಲ. ಹೈವೇಗೆ ಹೊಂದಿಕೊಂಡೇ ಈಶಾಗೆ ಹೋಗುವ ದಾರಿ ಇರೋದೇ ಅಪಘಾತಕ್ಕೆ ಮುಳುವಾಗಿದ್ದು, ಈಶಾಗೆ ಬರುವ ವಾಹನಗಳಿಂದ ಸ್ಥಳೀಯರಿಗೆ ತೊಂದರೆಯಾಗುತ್ತಿದೆ. ಈಶಾ ಪ್ರಾರಂಭವಾಗಿನಿಂದಲೇ ಅಪಘಾತಕ್ಕೆ ಲೆಕ್ಕನೇ ಇಲ್ಲ ಎಂದು ಆರು ಬಂಡೆ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಆರೋಪಿಸಿದ್ದಾರೆ. ಕೋಲಾರ ಮೀಸಲು ಕ್ಷೇತ್ರ ಜೆಡಿಎಸ್ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಹೆಸರು ಘೋಷಣೆ ಆದ ಬೆನ್ನೆಲೆ ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಸೇರಿ ಚುನಾವಣಾ ತಯಾರಿ ಕುರಿತು ಶನಿವಾರ ಚರ್ಚೆ ನಡೆಸಿದರು. ಮೊದಲಿಗೆ ಜೆಡಿಎಸ್ ಮುಖಂಡ ಸಿಎಂ ಆರ್ ಶ್ರೀನಾಥ್ ಅವರ ಕಚೇರಿಯಲ್ಲಿ ಸಭೆ ಸೇರಿದ ಜೆಡಿಎಸ್ ಮುಖಂಡರು ಭಾನುವಾರ ಬಿಜೆಪಿ ಮತ್ತು ಜೆಡಿಎಸ್ ಸಮನ್ವಯ ಸಮಿತಿ ಸಭೆ ಕುರಿತು ಪೂರ್ವಭಾವಿ ಸಭೆ ನಡೆಸಿದರು. ಹಾಲಿ ಸಂಸದ ಎಸ್ ಮುನಿಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಜೆಡಿಎಸ್ ಮುಖಂಡರೊಂದಿಗೆ ಭೇಟಿ ಮಾಡಿ ಸಿಹಿ ಹಂಚಿ ಬೆಂಬಲ ನೀಡುವಂತೆ ಕೋರಿದರು. ನಗರ ಹೊರವಲಯದ ನಾರಾಯಣ ಕನ್ವೆನ್ಷನ್ ಹಾಲ್ನಲ್ಲಿ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸಭೆ ಹಮ್ಮಿಕೊಂಡಿದ್ದು ಆಗಮಿಸಬೇಕು ಎಂದು ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಸಂಸದ ಎನ್ ಮುನಿಸ್ವಾಮಿ ಹಾಗೂ ಜೆಡಿಎಸ್ ಜಿಲ್ಲಾಧ್ಯಕ್ಷರು ಹಾಗೂ ಶಾಸಕ ಜಿ ಕೆ ವೆಂಕಟಶಿವರೆಡ್ಡಿ, ಶಾಸಕರಾದ ಮುಳ್ಬಾಗಿಲು ಸಮೃದ್ಧಿ ಮಂಜುನಾಥ್, ಶಿಲ್ಗಟ್ಟ ಶಾಸಕ ರವಿಕುಮಾರ್, ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ಅಭ್ಯರ್ಥಿ ಮಲ್ಲೇಶ್ ಬಾಬು, ಮಾಜಿ ಶಾಸಕ ಜಿ ಕೆ ಕೃಷ್ಣಾರೆಡ್ಡಿ, ಕೋಮಲ್ ನಿರ್ದೇಶಕ ವಡ್ಗೂರು ಹರೀಶ್ ಚುನಾವಣಾ ನಡೆಸುವ ಕುರಿತು ಚರ್ಚಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ತುಮಕೂರು ಅಖಾಡಕ್ಕೆ ಮಾಜಿ ಪ್ರಧಾನಿ ಎಂಟ್ರಿ, ವಿ ಸೋಮಣ್ಣರನ್ನ ಗೆಲ್ಲಿಸಲು ದೇವೇಗೌಡರು ತಂತ್ರ. ನನ್ನ ಉಸಿರು ಇರುವವರೆಗೂ ಬಿಜೆಪಿ ಬಿಟ್ಟು ಹೋಗೋಲ್ಲ, ಇದೇ ಕ್ಷೇತ್ರದಲ್ಲಿ ಬಿಜೆಪಿ ಕಟ್ಟುತ್ತೇನೆ, ಕಷ್ಟದ ಸಮಯದಲ್ಲಿ ಜೊತೆಗೆ ಇದ್ದವರನ್ನ ಕೈ ಬಿಡೋಲ್ಲ, ಡಾಕ್ಟರ್ ಕೆ ಸುಧಾಕರ್. ರಕ್ಷಾ ರಾಮಯ್ಯಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆ, ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳ ಭೇಟಿ, ಟಿಕೆಟ್ ನೀಡಿದ್ದಕ್ಕೆ ಅಭಿನಂದನೆ ಸಲ್ಲಿ. ಇಬ್ಬರ ಜಗಳ, ಮೂರನೆಯವರಿಗೆ ಲಾಭ, ಕೋಲಾರ ಕ್ಷೇತ್ರಕ್ಕೆ ಹೊರಗಿನ ಅಭ್ಯರ್ಥಿ ಕೆ ವಿ ಗೌತಮ್ ಹೆಸರು ಅಂತಿಮಗೊಳಿಸಿ ಎಐಸಿಸಿ ಪ್ರಕಟಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.